ಅಲ್ಲ ನಾನು ದಲ್ಲಾಬಡಿ ಎಲ್ಲ ಕಡೆ ಹೋಗ್ಬೇಕಲ್ವಾ, ಸ್ಟಾರ್ ಕ್ಯಾಂಪೇನರ್ ಅಲ್ವಾ, ಅದಕ್ಕೆ ಏನಾದ್ರೂ ಇಂಚಾರ್ಜ್ ಆತರ ಏನಾದ್ರು ಕೊಟ್ಟಿದ್ರೆ ನಾನು ಇಲ್ಲೇ ಇರ್ತಾ ಇದ್ದೆ, ಇಲ್ಲೇ ಊರುಗಳಿಗೆ ಓಡಾಡ್ತಾ ಇದ್ದೆ. ಬಟ್ ಇಡೀ ಪಕ್ಷಕ್ಕೆ ಕೊಟ್ಟಿದಾರಲ್ವಾ, ಸೊ ಹಾಗಾಗಿ ಎಲ್ಲ ಕಡೆ ಹೋಗ್ಬೇಕು. ನಾನು ಈ ಕಡೆ ನೋಡಿದ್ರೆ ನ್ಯೂಟ್ರಲ್ ಕ್ವೆಶನ್ ಬರುತ್ತೆ, ಈ ಕಡೆ ಕೇಳಿದ್ರೆ ಬರೀ ಕಾಂಟ್ರವರ್ಸಿ. ನೀವೆಲ್ಲರೂ ನೋಡಿ ಖುಷಿ ಆಯ್ತಪ್ಪ, ಹಾಗೆ ಇದ್ದೀರಾ ಅದೇ ಹೇಳಿನಲ್ಲಪ್ಪ. ನಾನು ಇವತ್ತು ಬಂದಿರೋದು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಕ್ಕೆ, ಮತ ನೀಡಿ ಅಂತ ನಾನು ಕೇಳೋದಕ್ಕೆ ಅಷ್ಟೇ, ಆಸ್ ಅ ಸ್ಟಾರ್ ಕ್ಯಾಂಪೇನ್. ನೋಡೋಣಪ್ಪ, ಸದ್ಯಕ್ಕೆ ಐ ಆಮ್ ನಾಟ್ ಥಿಂಕಿಂಗ್ ಅಬೌಟ್ ಇಟ್. ಅಲ್ಲ ಪಕ್ಷ ಹೇಳಿದ್ರೆ ಸ್ಪರ್ಧೆ ಮಾಡ್ತೀರೋ ಏನಪ್ಪ? ಪಕ್ಷ ನೋಡೋಣ, ಇನ್ನು ಟೈಮ್ ಇದೆ. ಅಲ್ಲ ಸಿನಿಮಾ ಬರಲ್ಲ ರಮ್ಯ ಅವರು ಅಂತ ಹೇಳ್ತಾ ಇದ್ರು, ಸಿನಿಮಾಗ್ ಬಂದಾಯ್ತು ಮತ್ತೆ ರಾಜಕೀಯ ರೀ ಎಂಟ್ರಿ ಕೊಡ್ತಾರ ಅಂತ ಹೇಳಿ. ಸಿನಿಮಾಗ್ ಬಂದಿರೋದು ಏನಕ್ಕಂದ್ರೆ ನಾನು ಪ್ರೊಡಕ್ಷನ್ ಒಂದು ಮಾಡ್ತಾ ಇದ್ದೀನಿ, ನಾವು ಇನ್ನೇನು ದುಡಿಬೇಕಲ್ವಪ್ಪ. ಇನ್ನೊಂದು ಎಷ್ಟು ವರ್ಷ ಆಯ್ತು ನಾನು ಸಿನಿಮಾ ಇಂಡಸ್ಟ್ರಿ ಬಿಟ್ಟು ರಾಜಕೀಯಕ್ಕೆ ಬಂದು, ಆಮೇಲೆ ಎಲ್ಲಿಂದ ಬರ್ತೀನಿ ನಾನು? ಏನಾದ್ರು ದುಡಿಬೇಕಲ್ವಾ, ಏನಾದ್ರೂ ಮಾಡ್ಬೇಕಲ್ಲ. ಸೊ ಹಾಗಾಗಿ ನಾನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಒಂದು ಸಿನಿಮಾ ನಾನು ಸೈಡ್ ಮಾಡಿದ್ದೀನಿ, ಉತ್ತರಾಖಂಡ ಅಂತ. ಅಲ್ಲ ನಾನು ದಲ್ಲಾಬಡಿ ಎಲ್ಲ ಕಡೆ ಹೋಗ್ಬೇಕಲ್ವಾ, ಸ್ಟಾರ್ ಕ್ಯಾಂಪೇನರ್ ಅಲ್ವಾ, ಅದಕ್ಕೆ ಏನಾದ್ರೂ ಇಂಚಾರ್ಜ್ ಆತರ ಏನಾದ್ರೂ ಕೊಟ್ಟಿದ್ರೆ ನಾನು ಇಲ್ಲೇ ಇರ್ತಾ ಇದ್ದೆ, ಇಲ್ಲೇ ಊರುಗಳಿಗೆ ಓಡಾಡ್ತಾ ಇದ್ದೆ. ಬಟ್ ಇಡೀ ಪಕ್ಷಕ್ಕೆ ಕೊಟ್ಟಿದಾರಲ್ವಾ, ಸೊ ಹಾಗಾಗಿ ಎಲ್ಲ ಕಡೆ ಹೋಗ್ಬೇಕು. ನಾನು ಈ ಕಡೆ ನೋಡಿದ್ರೆ ನ್ಯೂಟ್ರಲ್ ಕ್ವೆಶನ್ ಬರುತ್ತೆ, ಈ ಕಡೆ ಕೇಳಿದ್ರೆ ಬರೀ ಕಾಂಟ್ರವರ್ಸಿ. ನೀವೆಲ್ಲರೂ ನೋಡಿ ಖುಷಿ ಆಯ್ತಪ್ಪ, ಹಾಗೆ ಇದ್ದೀರಾ ಸ್ವಲ್ಪ ದಪ್ಪ ಆಗಿದೆ, ನೀವೆಲ್ಲ ಹಾಗೆ ಇದ್ದೀರಾ, ವಯಸ್ಸು ಆಗಿಲ್ಲ, ಏನಾಗಿಲ್ಲ.